ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನರೇಂದ್ರ ಮೋದಿಯವರ ವಿಕ್ಟರಿ ಹಿಂಗೆ ಮುಂದುವರಿಯುತ್ತಾ? ಮುಂದಿನದು ಮಾತ್ರ ಅಲ್ಲ, ಐ ಥಿಂಕ್ ಇನ್ನೊಂದು 15 ಇಯರ್ಸ್ ವರೆಗೂ ಅವರದೇ ನಾಯಕತ್ವ. ಇನ್ನು 15 ವರ್ಷಗಳ ಕಾಲ. ಹೌದು ಹೌದು. ಎಸ್ ಮೇಡಮ್, ಚುನಾವಣಾ ರಾಜಕಾರಣದ ರಣಕಣ ರಂಗೇರಿದೆ, ತುಂಬಾ ಬಿಸಿ ನೀವು. ಪ್ರಚಾರದ ವಿಚಾರದಲ್ಲೂ ಕೂಡ ಅಷ್ಟೇ, ನಿಮ್ದೇ ಆದ ಸ್ಟ್ರಾಟಜಿ ಮಾಡ್ತಿದ್ರಿ. ಈ ಟೈಮಲ್ಲಿ ನಮ್ಗೆ ಟೈಮ್ ಕೊಟ್ರಿ ಸಂದರ್ಶನ ಮಾಡಲಿಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸಂಸದೆ ಸುಮಲತಾ ಅವರು, ನಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆಯ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದೆ. ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದೆ ಇವತ್ತು. ರಾಜಕಾರಣದ ಹಾದಿ ಹೇಗಿರುತ್ತೆ ಅಂತಂದ್ರೆ, ಇಲ್ಲಿ ಯಾರು ಪ್ರಬಲರಲ್ಲ, ಜನಸಾಮಾನ್ಯರು ಪ್ರಬಲರು. ಅವತ್ತು ಸನ್ನಿವೇಶದಾಗಲೇ ಹೇಳಿದಂತೆ, JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಕಂಪ್ಲೀಟ್ ಇವ್ರ ವಿರುದ್ಧವಾಗಿ ನಿಂತಾಗಲೂ ಸಹ ದಿಗ್ವಿಜಯವನ್ನು ಸಾಧಿಸಿದ್ರು. ಅದಾದ್ಮೇಲೆ ಯಾವ ಪಕ್ಷ ಕಾಂಗ್ರೆಸ್ BJPನೋ ನಡುವೆ BJPಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಅವರು ನಿರ್ಧಾರ ತೆಗೆದುಕೊಂಡಾಗ ಅಕ್ಕಪಕ್ಕ ಮಾತನಾಡಿದವರ ರೀತಿ, ಬಟ್ ಇವತ್ತಿಗೆ ಅವರೆಲ್ಲರೂ ಕೂಡ ಪರಿವರ್ತನೆ ಆಗಿರುವ ರೀತಿ, ಮಂಡ್ಯ ಜಿಲ್ಲೆಯಲ್ಲಿ BJP ಪ್ರಬಲ ಪೈಪೋಟಿ ಕೊಡ್ತಾರತಕ್ಕಂಥ ರೀತಿ, ಎಲ್ಲವೂ ಸಹ ಸುಮಲತಾ ಅವರಲ್ಲಿ ಉತ್ಸಾಹವನ್ನು ಹೆಚ್ಚು ಮಾಡಿದಂಗೆ ಕಾಣ್ತಾ ಇದೆ ಅವರ ಮಾತುಗಳಲ್ಲಿ. ನೀವು ಮೇತಕ್ಕೆ ಓಟಿದೆ, ಮತದಾನ ಇದೆ, ಮತದಾನ ಮಾಡಿ 13ಕ್ಕೆ ಕೌಂಟಿಂಗ್ ಇದೆ, ಗೊತ್ತಾಗುತ್ತೆ, ವಿಶ್ವಾಸ ಇದೆ, ಅಟ್ಲೀಸ್ಟ್ ನಾವು ಆರಲ್ಲಿ ಫೈಟ್ ಮಾಡ್ತಿದ್ದೀವಿ, ರಿಸಲ್ಟ್ 3 ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಮೇಡಮ್ ಹೇಳ್ತಿದ್ದಾರೆ. BJP ಶೂನ್ಯ 2018ರಲ್ಲಿ ಬೈ ಎಲೆಕ್ಷನಲ್ಲಿ ನಾರಾಯಣಗೌಡರು ಗೆದ್ದಿದ್ರು. BJP 1 ಬಂದರೂ ಲಾಭನೇ, 2 ಬಂದರೂ ಲಾಭನೇ, ಬಟ್ ಅದು ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆಗಳನ್ನ ಮುಂದೆ ಇದೆ, ಅದಕ್ಕೆಲ್ಲ ಉತ್ತರ May 13ಕ್ಕೆ ಸಿಗುತ್ತೆ. ನೀವೆಲ್ಲರೂ ವೋಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.